BJP! JJ BJP! 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 JJ BJP! ಸೋಮೇಶ್ವರ ಗ್ರಾಮ ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ ಅದು ಉಳ್ಳಾಲಡು ಗುರುತಿಸಾಯನ ಕ್ಷೇತ್ರ. ಗ್ರಾಮ ಪಂಚಾಯತ್ ಆದುಪ್ನಗಲ ಬಿಜೆಪಿ ಆಡಳಿತ ನಡಪಾಯಿನವೇ ಹೆಚ್ಚ. ಇತ್ತೆ ಪುರಸಭೆಯಾದ ಮೇಲ್ದರ್ಜೆಗೆ ಏರಿ ಬೊಕ್ಕ ಇಂದು ಸೂರ್ತ ಚುನಾವಣೆ. ನೇರ ಪಕ್ಷ ಚಿಹ್ನೆಡು ಸ್ಪರ್ಧಿಸಾವನ ಅವಕಾಶ ಒಟ್ಟು 23 ಸ್ಥಾನಲಿನ ಪಡೆಯಿನ ಸೋಮೇಶ್ವರ ಪುರಸಭೆಟ್ಟು ಬಿಜೆಪಿ 14 ಸ್ಥಾನ ಗೆಂದಿನ ಮೂಲಕ ತನ್ನ ಪ್ರಾಬಲ್ಯನ ಒರ್ತೊಂದು ಅಧಿಕಾರ ಗದ್ದುಗೆಗೆ ಏರ್ತಿಂದು. ಫಲಿತಾಂಶದ ವಿಶೇಷ ಪಂಡ 13 ವಾರ್ಡ್ದ ಕುಂಪಲ ವಾರ್ಡ್ ಬಿಜೆಪಿದ ರಾಜೇಶ್ ಕುಮಾರ್ ಕೆಎಸ್ ಬೊಕ್ಕ ದೀಪಕ್ ಪಿಲಾರ್ 247 ಮತ ಪಡೆದು ಸಮಬಲ ಸಾಧಿಸಾಯರು. ಅಕೇರಿಗೆ ಟಾಸ್ ಮಲ್ಪನ ಮೂಲಕ ದೀಪಕ್ ಪಿಲಾರ್ ಅದೃಷ್ಟವಂತಿರಾದ ಆಯ್ಕೆಯಾಯರು. ರಡನೇ ವಾರ್ಡ್ ಪ್ರಕಾಶ್ ನಗರ ಕಾಂಗ್ರೆಸ್ ಪ್ರಾಬಲ್ಯದ ಕ್ಷೇತ್ರ ಆದಿತ್ತನಲ್ಲ. ಕಾಂಗ್ರೆಸ್ ದ ಬಶೀರ್ ಮುಂಡೋಳಿ 245 ಮತ ಪಡೆದು ಎದುರಾಳಿ ಬಿಜೆಪಿದ ಯಶವಂತ್ 245 ಮತ ಪಡೆದು ಗೆಂದುನ ನಿರೀಕ್ಷೆದ ಬಶೀರ್ 1 ಮತಟ ಸೋತಿರು. ಬಿಜೆಪಿದ ಯಶವಂತ್ ಆಯ್ಕೆಯಾಯರು. ಮೂಜನೆ ವಾರ್ಡ್ ಸಿಪಿಐಎಂ ದ ಸೌಮ್ಯ ಎಸ್ ಪಿಲಾರ್ ಅರೆನಾಕ ಬಿಜೆಪಿದ ಸಪ್ನಾ ಶೆಟ್ಟಿನ ಎದುರು ಸೋತದು. ಸಪ್ನಾ ಶೆಟ್ಟಿ ಗೆಂದಿರು. ಬಿಜೆಪಿದ ಪುರುಷೋತ್ತಮ್ ಗಟ್ಟಿ ಕಾಂಗ್ರೆಸ್ದ ಧನಂಜಯ್ ಕೊಲ್ಲಿಯರ್ನ ಎದುರು ಗೆಂದಿರು. ಅಂಜನೆ ಬಿಜೆಪಿದ ಅನಿಲ್ ಕುಮಾರ್ ಕಾಂಗ್ರೆಸ್ದ ವಿಶಾಲ್ ಕೊಲ್ಲಿಯರ್ನ ಎದುರು ಗೆಂದಿರು. ಒಂಜನೇ ವಾರ್ಡ್ ಕಾಂಗ್ರೆಸ್ದ ಆಮಿನಾ ಬಶೀರ್, 4ನೇ ವಾರ್ಡ್ ಕಾಂಗ್ರೆಸ್ದ ಪುರುಷೋತ್ತಮ್ ಶೆಟ್ಟಿ ಪಿಲಾರ್, 5ನೇ ವಾರ್ಡ್ ಬಿಜೆಪಿದ ಜಯ ಪೂಜಾರಿ, 6ನೇ ವಾರ್ಡ್ ಬಿಜೆಪಿದ ಮಾಲತಿ ನಾಯಕ್, 7ನೇ ವಾರ್ಡ್ ಬಿಜೆಪಿದ ಕಮಲ, 8ನೇ ವಾರ್ಡ್ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಿಜೆಪಿದ ಮೋಹನ್ ಶೆಟ್ಟಿ, 9ನೇ ವಾರ್ಡ್ ಕಾಂಗ್ರೆಸ್ದ ಪರ್ವೀನ್, 10ನೇ ವಾರ್ಡ್ ಬಿಜೆಪಿದ ಮನೋಜ್ ಕಟ್ಟೆಮನೆ, 11ನೇ ವಾರ್ಡ್ ಬಿಜೆಪಿದ ಹರಿಶ್ಚಂದ್ರ, 16ನೇ ವಾರ್ಡ್ ಬಿಜೆಪಿದ ಸುಗಂಧಿ, 13ನೇ ವಾರ್ಡ್ ಕಾಂಗ್ರೆಸ್ದ ದೀಪಕ್ ಪಿಲಾರ್, 14ನೇ ವಾರ್ಡ್ ಬಿಜೆಪಿದ ಅಮಿತ, 15ನೇ ವಾರ್ಡ್ ಬಿಜೆಪಿದ ಸೋನಾ ಸುಭಾಷಿಣಿ, 14ನೇ ವಾರ್ಡ್ ಬಿಜೆಪಿದ ಅನಿಲ್ ಕುಮಾರ್, 17ನೇ ವಾರ್ಡ್ ಬಿಜೆಪಿದ ಪುರುಷೋತ್ತಮ್ ಗಟ್ಟಿ, 18ನೇ ವಾರ್ಡ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಬಿಜೆಪಿದ ರವಿಶಂಕರ್ ಸೋಮೇಶ್ವರ, 14ನೇ ವಾರ್ಡ್ ಬಿಜೆಪಿದ ಶ್ರೀಲತಾ ದಿನೇಶ್ ಗಟ್ಟಿ, 20ನೇ ವಾರ್ಡ್ ಕಾಂಗ್ರೆಸ್ದ ಅಬ್ದುಲ್ ಸಲಾಂ, 21ನೇ ವಾರ್ಡ್ ಕಾಂಗ್ರೆಸ್ದ ರಮ್ಲತ್, 22ನೇ ವಾರ್ಡ್ ಕಾಂಗ್ರೆಸ್ದ ತಾಹಿರ, 23ನೇ ವಾರ್ಡ್ ಬಿಜೆಪಿದ ಜಯಶ್ರೀ ಉಪೇಂದ್ರ ಉಚ್ಚಿಲ್ ಗೆಂದಿನ ಅಭ್ಯರ್ಥಿಗಳು. ಬಿಜೆಪಿದ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ, ಆಶ್ರಯ ಕಾಲೋನಿದ ದಿನೇಶ್ ಕುಂಪಲರನ ಎದುರು ಗೆಂದಿನ ಜಯ ಪೂಜಾರಿ, ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೋಹನ್ ಶೆಟ್ಟಿ ಇಂಚಿತಿ ಪ್ರಮುಖರು ಗೆಂದಿನ ಕುಸಿನ್ ಪಟ್ಟೊಂಡರು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಆಗಿದ್ದಂಥ ಸೋಮೇಶ್ವರ ಇವತ್ತು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಂತರ ಈ ಒಂದು ಪ್ರಥಮ ಬಾರಿಗೆ ಆಗುವಂಥ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕವಾದ ಒಂದು ದಾಖಲೆಯ ವಿಜಯವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ ಸೋಮೇಶ್ವರ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಳೆದ 3 ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕೈಹಿಡಿದಿದ್ದಂಥ ಸೋಮೇಶ್ವರ ಗ್ರಾಮ ಪಂಚಾಯತ್ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಮತ್ತು ಆಡಳಿತಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಸಂಪನ್ಮೂಲದ ಕೊರತೆಯ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತನ್ನು ಸಮರ್ಥವಾಗಿ ಆಡಳಿತ ಮಾಡುವುದರ ಮುಖಾಂತರ ಜನಸಾಮಾನ್ಯರ ವಿಶ್ವಾಸ ಗಳಿಸಿದೆ ಎನ್ನುವುದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಬೇರೆ ಬೇರೆ ರೀತಿಯ ಅಮಿಷಗಳಿಗೆ ಮತ್ತು ಯಾವುದೇ ರೀತಿಯ ಹಣದ ಆಸೆಗೆ ಯಾವುದೇ ರೀತಿಯ ಇದಕ್ಕೆ ಬಲಿಯಾಗದೆ ಅವರು ಯಾವುದೇ ರೀತಿಯ ತಂತ್ರಗಳನ್ನು ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದ ವಿಶ್ವಾಸವನ್ನು ಇಟ್ಟು ಮತದಾನ ಮಾಡಿದ್ದಾರೆ.
ಎಮ್ ಎಲ್ ಎ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಒಂದು ಜಯ ಗಳಿಸುವ ಮುಖಾಂತರ ಅವರು ಕಾಂಗ್ರೆಸ್ಸಿನವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಉಳ್ಳಾಲದಲ್ಲಿ ಮುಗಿದೇ ಹೋಯಿತು ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರು. ಇವತ್ತು ಸೋಮೇಶ್ವರದಲ್ಲಿ ಅದಕ್ಕೆ ತಕ್ಕ ಪ್ರತಿಉತ್ತರವನ್ನು ಕೊಡುವುದರ ಮುಖಾಂತರ ವಿಶೇಷವಾಗಿ ರಾಜ್ಯದಲ್ಲಿ ವಿಧಾನಸಭೆಯ ಸ್ಪೀಕರ್ ಇರುವಂಥ ಒಂದು ಸ್ಥಳದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿಯನ್ನು ಜಯಗಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮತ್ತೆ ಆಡಳಿತ ನಡೆಸ್ತದೆ ಎನ್ನುವುದಕ್ಕೆ ಒಂದು ದೊಡ್ಡ ದಿಕ್ಸೂಚಿಯ ಒಂದು ಮತದಾನ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಗ್ರಾಮದ ಪುರಸಭೆಯ ಆತ್ಮೀಯ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ನೀವಿಟ್ಟಿರುವಂಥ ಭರವಸೆಗೆ ತಕ್ಕುದಾದ ಪುರಸಭೆಯಲ್ಲಿ ಬರುವಂಥ ಎಲ್ಲ ಅನುದಾನಗಳನ್ನು ಎಲ್ಲ ಜನಸಾಮಾನ್ಯರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಾರ್ಯಗತಗೊಳಿಸುವುದರ ಮುಖಾಂತರ ಯಾವುದೇ ಬಡಪಾಯಿಗೆ ಪುರಸಭೆಗೆ ಬಂದಾಗ ತೊಂದರೆ ಆಗದ ರೀತಿಯಲ್ಲಿ ಪಾರದರ್ಶಕವಾದ ಆಡಳಿತವನ್ನು ನೀಡುವುದಕ್ಕೆ ನಮ್ಮೆಲ್ಲ ಸದಸ್ಯರು ಸಮರ್ಥರಿದ್ದಾರೆ ಮತ್ತು ಅವರು ಆಡಳಿತವನ್ನು ಕೊಡುವುದಕ್ಕೆ ನಾವು ಎಲ್ಲ ರೀತಿಯ ನಾವು ಅಧ್ಯಕ್ಷರು ಸೇರಿ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ದೊಡ್ಡದಾದಂಥ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಕೇವಲ ಪುರಸಭೆ ಅಥವಾ ಗ್ರಾಮ ಪಂಚಾಯತಿನಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಈ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ನಾವು ಪೂರ್ಣ ಪ್ರಮಾಣದ ಶುದ್ಧ ಕುಡಿಯುವ ನೀರಿನ ಇದನ್ನು ತರ್ತೇವೆ, ಎಲ್ಲ ಜನರಿಗೆ ನೀರು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅವರಿಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅವರದೇ ಎಮ್ ಎಲ್ ಎ ಅವರದೇ ಸರ್ಕಾರ ಇರುವ ಕಾರಣ ಕೇವಲ ಸೋಮೇಶ್ವರಕ್ಕೆ ನಾವು ಪೂರ್ಣ ಪ್ರಮಾಣದ ನೀರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುರಸಭೆಯಲ್ಲಿಯ ಇತಿಮಿತಿಯ ಒಳಗೆ ಪುರಸಭೆಯ ವ್ಯಾಪ್ತಿಯ ಒಳಗೆ ಏನೆಲ್ಲ ನೀರಿನ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅವರು ಕೊಟ್ಟ ಕಾಂಗ್ರೆಸ್ಸಿನವರು ಕೊಟ್ಟ ಭರವಸೆಯ ರೀತಿಯಲ್ಲಿ ಶಾಸಕರು ತಕ್ಷಣವೇ ಕೂಡಲೇ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಶುದ್ಧ ನೀರಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಅವರ ಈ ಒಂದು ಭರವಸೆಯ ಇದಕ್ಕೆ ಒತ್ತಾಸೆಯಾಗಿ ನಾವು ಇದರ ಬಗ್ಗೆ ಖಂಡಿತವಾಗಿ ಇದರ ಹಿಂದುಗಡೆ ಇರ್ತೇವೆ ಅನ್ನುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಸಮರ್ಥ ಅಭ್ಯರ್ಥಿಗಳನ್ನು ನೀವೆಲ್ಲ ಆಯ್ಕೆ ಮಾಡಿದ್ದೀರಿ. ಒಂದು ಕಡೆ ನಾವು ಟೈಯಲ್ಲಿ ನಾವು ಅನಿವಾರ್ಯವಾಗಿ ನಮ್ಮ ಅಭ್ಯರ್ಥಿ ಸೋಲನ್ನು ಕಂಡುಕೊಳ್ಳುವಂಥದ್ದು ಅನಿವಾರ್ಯವಾಯಿತು. ಇನ್ನೊಂದು ಒಂದೆರಡು ಕಡೆ ರಾಜಕೀಯ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದೆರಡು ಕಡೆ ನಮಗೆ ತೊಂದರೆ ಆಗಿರ್ಬೋದು. ಆದರೆ ಬಿಜೆಪಿಗೆ ಭರಪೂರ ಅಂದರೆ ಯಾವ ರೀತಿ ಬಹುಮತವನ್ನು ಕೊಡಬೇಕಾ 23ರಲ್ಲಿ 16 ಸೀಟುಗಳನ್ನು ಗೆಲ್ಲಿಸಿಕೊಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡದಾದ ಒಂದು ಬೆಂಬಲವನ್ನು ಗ್ರಾಮದ ಜನತೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲ ಜನರಿಗೆ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಚುನಾವಣೆಯ ಕೌಂಟಿಂಗ್ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಕ್ಕೆ ಒತ್ತು ಕೊಡದೆ ಅಭಿವೃದ್ಧಿಗೆ ಒತ್ತು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಎಲ್ಲ ಜನಸಾಮಾನ್ಯರ ಅವನ ನಿನ್ನ ಪಾರ್ಟಿ ಯಾವುದು, ನಿನ್ನ ಪಂಗಡ ಯಾವುದು, ನಿನ್ನ ಪಕ್ಷ ಯಾವುದು ಅಂತ ಕೇಳದೆ ನಿನ್ನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಗೆದ್ದಂಥ ಕೌನ್ಸಿಲರ್ಗಳು ಮಾಡ್ತಾರೆ ಎನ್ನುವ ವಿಶ್ವಾಸದ ಒಟ್ಟಿಗೆ ಅವರ ಜೊತೆಗೆ ನಾನು ಅಧ್ಯಕ್ಷರು ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರೊಟ್ಟಿಗೆ ಇದ್ದು ಕೆಲಸ ಕಾರ್ಯಗಳನ್ನು ಜನಸಾಮಾನ್ಯರಿಗೆ ಬೇಕಾಗುವ ರೀತಿಯಲ್ಲಿ ಮಾಡಿಕೊಡ್ತೇವೆ. ಎಲ್ಲರಿಗೂ ಶುಭವಾಗಲಿ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರದ ಪುರಸಭೆ ಚುನಾವಣೆಯಲ್ಲಿ ಇವತ್ತು ಅಭೂತಪೂರ್ವವಾದಂಥ ಜಯ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಇದಕ್ಕೋಸ್ಕರ ನಾನು ಪ್ರಪ್ರಥಮವಾಗಿ ಪುರಸಭೆ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಈ ಪಕ್ಷದ ದೇವದುರ್ಲಭ ಕಾರ್ಯಕರ್ತರಿಗೆ ಈ ವಿಜಯವನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಭಾಳ ಸಂತೋಷ ಆಗ್ತಾ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದನ್ನು ಜನರು ತಿಳ್ಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ನಮ್ಮ ಮತದಾರರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಸೋಮೇಶ್ವರ ಪುರಸಭೆಯ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜಯ ಅಂದರೆ 23 ಸ್ಥಾನಗಳಲ್ಲಿ 16 ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದರೆ ಇದು ಮುಂದಿನ ವಿಧಾನಸಭಾ ಕ್ಷೇತ್ರದ ದಿಕ್ಸೂಚಿ ಅನ್ನುವಂಥ ಒಂದು ಸಂದೇಶ ಕೂಡ ನಮ್ಮ ಮತದಾರರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗಾಗಿದೆ. ಹಾಗಾಗಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮೆಲ್ಲ ನಾಯಕರೊಂದಿಗೆ ಜಿಲ್ಲಾ ಮತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇವತ್ತು ಪುರಸಭೆಯ ಕೌನ್ಸಿಲರ್ಗಳಿಗೆ
ಸರಿಯಾದಂಥ ಮಾಹಿತಿಯನ್ನು ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಮತದಾರರಿಗೆ ಮುಟ್ಟುವಂತಹ ಒಂದು ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಈಗಾಗಲೇ ಸತೀಶ್ ಗುಂಪರವರು ಹೇಳಿದಂತೆ ನಮ್ಮ ಕ್ಷೇತ್ರದ ದೊಡ್ಡ ಸಮಸ್ಯೆ ಆಗಿರುವಂಥ ಕುಡಿಯುವ ನೀರಿನ ಯೋಜನೆ ನಾವೆಲ್ಲರೂ ನೋಡಿರ್ಬೋದು. ಕಳೆದ 15-20 ವರ್ಷದಿಂದ ಕಾಂಗ್ರೆಸ್ನ ಶಾಸಕರು ಮಾಡಿದಂಥ ಆ ಒಂದು ಮಲತಾಯಿ ಧೋರಣೆಯಿಂದಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ನೀರು ಕುಡಿಯುವ ನೀರಿನ ಯೋಜನೆ ಬಹಳ ವಿಫಲವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಜವಾಬ್ದಾರಿ ಕೂಡ ಈ ಚುನಾವಣೆಯಲ್ಲಿ ಅವರು ಭರವಸೆಯನ್ನು ನೀಡಿದ್ದಾರೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ. ನಾವು ಕುಡಿಯುವ ನೀರಿನ ಯೋಜನೆಯನ್ನು ಸಮರ್ಪವಾಗಿ ಮಾಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಶಾಸಕರು ಇರುವಂಥ ಈ ಸಂದರ್ಭದಲ್ಲಿ ಅವರ ಹತ್ರ ಅವರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಕಾರ್ಯಕ್ಕೆ ಅವರು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಕೌನ್ಸಿಲರ್ಗಳು ಕೂಡ ಈ ಮೂಲಕ ಅವರಿಗೆ ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಈ ಪುರಸಭೆಯಲ್ಲಿರುವಂಥ ನೀರಿನ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರುವಂಥ ಎಲ್ಲ ಕಾರ್ಯಗಳ ಬಗ್ಗೆ ಒತ್ತು ಕೊಟ್ಟು ದಕ್ಷವಾದಂಥ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಸೋಮೇಶ್ವರ ಪುರಸಭೆಯಲ್ಲಿ ನೀಡಲಿಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಒಂದು ಪುರಸಭೆ ಮಾದರಿ ಆಡಳಿತ ಆಗುವಂಥ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಜಿಲ್ಲೆಯ ನಾಯಕರು ಮತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇಡೀ ಮಂಡಲದಲ್ಲಿ ಮತ್ತೊಮ್ಮೆ BJP ಸಂಘಟಿತವಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಲೋಕಸಭೆಗೆ ಚುನಾವಣಾ ತಯಾರಿಯನ್ನು ಕೂಡ ಈ ಮೂಲಕ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಅತ್ಯಂತ ಹೆಚ್ಚಿನ ಮತವನ್ನು ಈ ಭಾಗದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಮೋದಿಯ ಆಡಳಿತಕ್ಕೆ ಮನಸ್ಸೋತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವ ಪ್ರಯತ್ನ ಇಲ್ಲಿಂದ ಆಗಲಿ ಅನ್ನುವಂಥ ವಿಶ್ವಾಸದೊಂದಿಗೆ ಗೆದ್ದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತು ಭಾಗವಹಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 5ನೇ ವಾರ್ಡ್ದ BJP ಅಭ್ಯರ್ಥಿಯಿಂದ ಆಯ್ಕೆ ಮಲ್ತಿವಕ್ಕ ಆಶ್ರಯ ಕಾಲನಿಂದ ಪೂರ ಮತ ಬಂದವರಲ್ಲ ಹೆಂಗೆ ಅನ್ನ ಬೆಂಗಾಲವಾದಿತ್ತರೆ ಅಂಚನೆ ನಮ್ಮ ಸತೀಶನ್ನೇ ಸತೀಶ್ ಕುಂಬಾಲ ಇದಕ್ಕೆ ಮುಂದಾಲತ ವಯಸ್ಸೊಂದು ಏನನ್ನ ವಿನ್ ಮಲ್ಪ ನಡೆ ಮಸ್ತ್ ಸಹಕಾರ ಮಲ್ತಾರೆ ಅಂಚ ಅದನ್ನು ಆ ಕ್ಷೇತ್ರದ ಅಭಿವೃದ್ಧಿ ಅನ್ನ ಮೈತೆ ಆ ವಿಶ್ವಾಸದಿದೆ ಅನ್ನ ಆಯ್ಕೆ ಮಲ್ದೇರೆ ಅಯ್ಯ ನೆರವೇರಿಸೋದಕ್ಕೆ ಅಂದೆ ಯಾನ್ ಈ ಮೂಲಕ ಒಂದು ಕೇನು ಸೋಮೇಶ್ವರ ಪುರಸಭೆ ಕೃಷ್ಣನಗರ ವಾರ್ಡ್ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯಾದ ಸ್ಪರ್ಧೆ ಮಲ್ದದು ಏನನ್ನು ಭಾರಿ ಅಮೂಲ್ಯವಾದ ಮತದಾರನ ಬಹುಮತದ ಗೆಂದದರು ಆ ಕ್ಷೇತ್ರದ ಮತದಾರರಿಗೆ ಸುರತಕ್ಕಂಥದ್ದೆ ಅಂಚನೆ ಪಕ್ಷದ ನಾಯಕರೇನ ಸತೀಶ್ ಕುಂಪಲ ಅಂಚನೆ ರಾತ್ರಿ ಬಗ್ಗೆಲ್ಲಿ ಏನು ಬೆಂದಿನ ಕಾರ್ಯಕರ್ತರ ಮಾತುಗಳ ಏನ ವೈಯಕ್ತಿಕವಾದ ಅಂದರೆ ಪಕ್ಷದ ಪರವಾದ ಕರ್ತಂತೆ ಕೊರೆದು ನನ್ನ ದುಮ್ಮುಗೂ ಎಂಗಳ ಕ್ಷೇತ್ರದ ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡಬೇಕೆಂದು ಈ ಮೂಲಕ ಬಂದದ್ದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಆಜ ತಿಂಗಳೊಡೆದು ದುಂಬು ನಡತಿನ ವಿಧಾನಸಭಾ ಚುನಾವಣೆ ಇರ್ದು ಕಾಂಗ್ರೆಸ್ ಹೆಚ್ಚ ಮತ ಪಡೆತನು ದುಂಬುದ ಲೋಕಸಭಾ ಚುನಾವಣೆ ಇಡು ಇಂದಿರ್ದಲ ಹೆಚ್ಚಿಗೆ ಮತ ಈ ಕ್ಷೇತ್ರದ ಪಡೆಪ ಪಂಡದ ತೆರಿಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆಗೆ ಮೊನ್ನೆ ಚುನಾವಣೆ ನಡೆದು ದಿನಾಂಕ 27ರಂದು ಚುನಾವಣೆ ನಡೆದಿದೆ. ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಮೊದಲ ಬಾರಿಗೆ ಪುರಸಭೆ ಆದ ನಂತರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ 22 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಇವರಲ್ಲಿ 7 ಜನ ಅಭ್ಯರ್ಥಿಗಳು ನಮ್ಮವರು ಜಯಗಳಿಸಿದ್ದಾರೆ. ಅವರಲ್ಲಿ ದೀಪಕ್ ಪಿಲ್ಲರ್ ಅವರು, ಅಮೀನಾ ರವರು, ಅದೇ ರೀತಿ ಪರ್ವಿನ್ ರವರು, ರಮ್ಲತ್ ರವರು, ಪುರುಷೋತ್ತಮ್ ಶೆಟ್ಟಿ ಅವರು, ತಾಹಿರ್ ಅವರವರು 7 ಜನ ಚುನಾವಣೆಯಲ್ಲಿ ಜಯ ಗೆಲ್ಲಿಸಿರ್ತಾರೆ. ಮೊದಲಿನ ಇಷ್ಟು ಸಮಯದಲ್ಲಿ ಕೂಡ ಸೋಮೇಶ್ವರ ಗ್ರಾಮ ಪಂಚಾಯತ್ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು 40-50 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪಂಚಾಯತಿ ಅಲ್ಲಿ ಆಡಳಿತ ಮಾಡುತ್ತಾ ಇತ್ತು. ಮೊದಲ ಬಾರಿಗೆ ಪುರಸಭೆ ಆದಮೇಲೆ ಚುನಾವಣೆ ಆಗಿದೆ. ಈ ಪುರಸಭೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಕೆಲಸ ಮಾಡಲು ನಮ್ಮ ಪಕ್ಷದ ಬೂತ್ ಮಟ್ಟದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಅಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ವೀಕ್ಷಕರು ಆಗಮಿಸಿ ಅವರು ಕೂಡ ಬೂತ್ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನ ನೆಲೆಯಲ್ಲಿ ಅವರಿಗೆ ನಾನು ಮೊದಲ ಬಾರಿಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು
ಸೋಮೇಶ್ವರ ಪುರಸಭೆಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಕ್ಷಕ್ಕೆ ಒಟ್ಟಿಗೆ 6,259 ಮತಗಳು ಲಭಿಸಿವೆ. ಈ ಹಿಂದಿನ ಮತಗಳನ್ನು ನೋಡಿದಾಗ ಅದು ವಿಧಾನಸಭಾ ಚುನಾವಣೆ ಇರಲಿ ಇನ್ನಿತರ ಚುನಾವಣೆ ಇರಲಿ ಇಷ್ಟೊಂದು ಮತ ಈ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಿರುವುದಿಲ್ಲ. ಕಳೆದ MLA ಚುನಾವಣೆಯಲ್ಲಿ ಮುಂದೆ ನಡೆದಂಥ 6 ತಿಂಗಳ ಹಿಂದೆ ನಡೆದಂಥ ಶಾಸಕರ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ UT ಖಾದರ್ ಅವರಿಗೆ ನಮ್ಮ ಗ್ರಾಮ ಸೋಮೇಶ್ವರ ಪುರಸಭೆಯಿಂದ ದೊರಕಿದ್ದು 5,907 ಮತಗಳು. ಆದರೆ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ 6,259 ಮತಗಳನ್ನು ಪಡೆದುಕೊಳ್ಳಲು ಕಾಂಗ್ರೆಸ್ ಶಕ್ತವಾಗಿದೆ. ದಿನ ಹೋದಾಗೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಆಗ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಆಡಳಿತ ಮಾಡಲಿಕ್ಕೆ ಸಹಕಾರಿಯಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಮಾಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ನಾನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತ ನೀಡಿದ ಮತದಾರರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ. ಈ ಚುನಾವಣೆಯ ಫಲಿತಾಂಶ ಈಗಾಗಲೇ ನಾನು ಹೇಳಿದಾಗೆ ಮುಂದಿನ 2-3 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿಕ್ಕಿದೆ. ಖಂಡಿತವಾಗಿಯೂ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಿಂದ ಹೈಯೆಸ್ಟ್ ಮತ್ತಷ್ಟು ಮತಗಳ ಅನ್ನು ಕೊಡಿಸುವಲ್ಲಿ ಕಾಂಗ್ರೆಸ್ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಒಟ್ಟಾಗಿ ದುಡಿದು ಈಗ 6,259 ಮತ ಪಡ್ಕೊಂಡದ್ದು ಅದನ್ನು ಡಬಲ್ ಮಾಡಿಸುವಲ್ಲಿ ಖಂಡಿತವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಎಂಬ ಭಾವನೆಯನ್ನಿಟ್ಟುಕೊಂಡು ಮತ್ತೊಮ್ಮೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನಾವು ಎಲ್ಲರೂ ಒಟ್ಟಾಗಿ ದುಡಿದಾಗ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಬಲಿಷ್ಠಗೊಳ್ತದಂತ ಯಾವುದೇ ಸಂಶಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಮುಂದಿನ ಪ್ರತಿಯೊಂದು ಚುನಾವಣೆ ಅದು ಮುಂದೆ ಬರತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೆಲಸ ನಿರ್ವಹಿಸ್ತೀವೆಂಬ ಮಾತುಗಳನ್ನು ಹೇಳಿಕೊಂಡು ಇವತ್ತೊಂದು ಇಷ್ಟು ಮತದಾನವನ್ನು ನೀಡಿ ನಮಗೆ ಸಹಕರಿಸಿದಂಥ ಎಲ್ಲ ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ.